ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರ್. ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ನಿರ್ಣಾಯಕವಾದಂತಹ ದಿನ. ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಸರಿಯಾಗಿ 10:30 ಅರ್ಜಿ ವಿಚಾರಣೆಗೆ ಬರುತ್ತೆ. ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟಂಥದ್ದು, ಅದನ್ನು ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ರಾಜ್ಯಪಾಲರ ನಿರ್ಧಾರ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ದಂತಹ ಸಿಎಂ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತನಿಖಾ ಭವಿಷ್ಯ ನಿರ್ಧಾರ ಆಗುತ್ತೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಇವತ್ತಿನ ಕೋರ್ಟ್ ಆದೇಶದ ಮೇಲೇನೆ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವೂ ಕೂಡ ನಿಂತಿದೆ. ತಾತ್ಕಾಲಿಕ ರಿಲೀಫ್ ಬಳಿಕ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಮತ್ತೆ ಟೆನ್ಷನ್. ಮೂಡಾ ಹಗರಣದಲ್ಲಿ ಸಿಎಂ ಕಾನೂನು ಹೋರಾಟ ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿರುವಂಥದ್ದು. ತನಿಖಾ ಅಸ್ತ್ರ ಹೂಡಿದ ಗವರ್ನರ್ ನಡೆಯನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ 2 ಚಿಕ್ಕ ಚಿಕ್ಕ ಬ್ರೇಕ್ ಸಿಕ್ಕಿತ್ತು, ನಿರಾಳತೆ ಸಿಕ್ಕಿತ್ತು. ಅದಾದ ಬಳಿಕ ಇವತ್ತು ಒಂದು ರೀತಿ ಕ್ಲೈಮ್ಯಾಕ್ಸ್ ಡೇ. 10:30 ಸರಿಯಾಗಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಪರ ವಕೀಲ ಅಭಿಷೇಕ್ ಮನು ಸಿಂಗ್ ವಾದವನ್ನ ಮಂಡಿಸಿದ್ದಾರೆ. ಇವತ್ತು ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸಲಿದ್ದಾರೆ. ಇದರ ಜೊತೆ ಜೊತೆಗೆ ಇತರೆ 3 ದೂರುದಾರರೇನಿದ್ದಾರೆ ಆ ದೂರುದಾರರ ಪರ ವಕೀಲರು ಕೂಡ ವಾದ ಮಂಡಿಸ್ತಾರೆ. ಇದಾದ ಬಳಿಕ ಯಾವ ನಿರ್ಧಾರ ಹೊರಬೀಳತ್ತೆ, ಇವತ್ತೇ ನಿರ್ಧಾರ ಹೊರಬೀಳತ್ತಾ ಅಥವಾ ಮತ್ತೆ ವಿಚಾರಣೆಯನ್ನ ಮುಂದೂಡಲಾಗುತ್ತಾ ಅನ್ನುವಂತಹದ್ದು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಪ್ರಾಸಿಕ್ಯೂಷನ್ ಭವಿಷ್ಯ ಏನು, ಕೆಲವೇ ಹೊತ್ತಿನಲ್ಲಿ ನಿರ್ಧಾರ ಆಗುತ್ತೆ. ಸಿದ್ದರಾಮಯ್ಯನವರಿಗೆ ಇವತ್ತು ಕೂಡ ರಿಲೀಫ್ ಸಿಗುತ್ತಾ, ಯಾಕಂತಂದ್ರೆ ಈಗಾಗಲೇ 2 ರಿಲೀಫ್ ಸಿಕ್ತು ಸ್ಮಾಲ್ ಬ್ರೇಕ್ ರೀತಿಯಲ್ಲಿ. ಸಿಎಂ ಪರ ವಾದ ಮಂಡಿಸಿದ್ದಾರೆ ಅಭಿಷೇಕ್ ಮನು ಸಿಂಗ್. ಇವತ್ತು ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸ್ತಾರೆ. ಇದರ ಜೊತೆಗೆ ದೂರದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ಕೂಡ ವಾದ ಮಾಡಲಿದ್ದಾರೆ. ಇನ್ನು ಪ್ರದೀಪ್ ಪರ ಪ್ರಭುಲಿಂಗ ನಾವದಗಿ, ಟಿಜೆ ಅಬ್ರಾಹಂ ಅವರ ಪರವಾಗಿ ರಂಗನಾಥ್ ರೆಡ್ಡಿ ವಾದ ಮಂಡಿಸ್ತಾರೆ. ಹೈ ವೋಲ್ಟೇಜ್ ವಾದ ಪ್ರತಿವಾದ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಸಂಪುಟ ಸಲಹೆಯನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ ಅಂತ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ರು. ರಾಜಕೀಯ ಉದ್ದೇಶದಿಂದ ತನಿಖೆಗೆ ಕೊಡಲಾಗಿದೆ ಅಂತ ಆರೋಪವನ್ನ ಮಾಡಿದ್ರು. ವಿಚಾರಣೆ ನಡೆಸಿ ಹಾಗಾದ್ರೆ ಇವತ್ತೇ ತೀರ್ಪು ಪ್ರಕಟ ಮಾಡುತ್ತಾ ಹೈಕೋರ್ಟ್? ಸಿಎಂ ರಾಜಕೀಯ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತಾ, ಬಹಳ ಕುತೂಹಲ ಇದೆ. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಗುರುವಾರ ಸುದೀರ್ಘವಾಗಿ ವಾದ ಮಂಡಿಸಿದರು. ಅದಾದ ನಂತರ ಇವತ್ತು ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸ್ತಾರೆ. ಜೊತೆಗೆ ದೂರುದಾರರ ಪರವಾಗಿಯೂ ಕೂಡ ವಕೀಲರು ವಾದ ಮಂಡಿಸಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಣ. ನಮ್ಮ ಹಿರಿಯ ಪ್ರತಿನಿಧಿ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಒಂದು ರೀತಿ ನಿರ್ಣಾಯಕ ದಿನ, ಹೈ ವೋಲ್ಟೇಜ್ ವಾದ ಪ್ರತಿವಾದ ಇವತ್ತು ನಡೆಯೋದಿದೆ ಇನ್ನೇನು ಕೆಲ ಹೊತ್ತಿನಲ್ಲಿ. ಸೊ ಏನಾಗಬಹುದು ಅನ್ನುವಂತಹ ಕುತೂಹಲ ಬಹಳಷ್ಟಿದೆ ಪ್ರಶಾಂತ್. ಮೇಡಮ್, 3 ವಿಚಾರಣೆಯನ್ನ ಇವತ್ತು ಜಸ್ಟಿಸ್ ನಾಗಪ್ರಸನ್ನ ಅವರ ಕೋರ್ಟ್ ನಲ್ಲಿ ಮುಂದುವರಿಸಲಾಗ್ತಾ ಇದೆ. ಪ್ರಮುಖವಾಗಿ ಮೊನ್ನೆ ಅಭಿಷೇಕ್ ಮನು ಸಿಂಘ್ವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಸುದೀರ್ಘವಾಗಿ 1.5 ಒಂದು ವಾದವನ್ನ ಮಂಡಿಸಿದ್ರು. ಯಾಕಂದ್ರೆ ಸಿದ್ದರಾಮಯ್ಯನವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯಲ್ಲಿ ಪ್ರಮುಖವಾಗಿ ರಾಜ್ಯಪಾಲರ ಕ್ರಮ ಏನಿದೆ ಅದು ಪೂರ್ವಾಗ್ರಹ ಪೀಡಿತವಾಗಿದೆ, ಪ್ರಿಜುಡೈಸ್ಡ್ ಮೈಂಡ್ ನಲ್ಲಿ ರಾಜ್ಯಪಾಲರು ಈ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ದಾರೆ. ಮತ್ತು ಸೆಕ್ಷನ್ 17A ಏನಿದೆ ಇದು ಒಂದು ರೀತಿಯಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್ ಅನ್ನ ಹೆಸರಲಾಗಿದೆ. ಯಾಕಂದ್ರೆ 17A ಕೇವಲ
ಪೊಲೀಸ್ ಅಧಿಕಾರಿಗಳು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳನ್ನ ಮಾತ್ರ ಸ್ಯಾಂಕ್ಷನ್ ಕೇಳ್ತಕ್ಕಂತಹ ಒಂದು ಅನುಮತಿ ಇರುತ್ತೆ. ಹೀಗಾಗಿ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ 17A ಕೊಟ್ಟಿದ್ದು ಪ್ರೊಸೀಜರಲ್ ಲ್ಯಾಪ್ಸ್ ಅಂತಕ್ಕಂಥದ್ದನ್ನ ಕೂಡ ಅಭಿಷೇಕ್ ಮನು ಸಿಂಘಿ ತಮ್ಮ ವಾದದಲ್ಲಿ ಮಂಡಿಸಿದ್ರು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅವರು ಪ್ರಸ್ತಾಪಿಸಿದ್ದು, ಚುನಾಯಿತ ಸರ್ಕಾರವನ್ನ ಕೆಡವಲಿಕ್ಕೆ, ಮುಖ್ಯಮಂತ್ರಿಗಳನ್ನ ತೆಗಿಲಿಕ್ಕೆ ಈ ಒಂದು ರಾಜ್ಯಪಾಲರು ಈ ದೂರನ್ನು ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಅವರ ಆರೋಪವಾಗಿತ್ತು. ಅದಕ್ಕೆ ಪ್ರಮುಖ ಕಾರಣ ಎಚ್ ಡಿ ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ ಮತ್ತು ಮುರುಗೇಶ್ ನಿರಾಣಿ ವಿರುದ್ಧದ ಪ್ರಕರಣಗಳನ್ನ ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿ ಅಲ್ಲಿ ತನಿಖೆ ಪೂರ್ಣಗೊಂಡಿದ್ರು ಕೂಡ ಅಲ್ಲಿ ಸ್ಯಾಂಕ್ಷನ್ ಅನ್ನ ಕೊಡ್ಲಿಕ್ಕೆ ರಾಜ್ಯಪಾಲರು ಒಪ್ಪಿಲ್ಲ. ಆದರೆ ದೂರು ಬಂದ ದಿನವೇ ಶೋಕಾಸ್ ನೋಟಿಸ್ ಅನ್ನ ನೀಡುವುದರ ಮೂಲಕ ರಾಜ್ಯಪಾಲರು ತಮ್ಮ ಪೂರ್ವಾಗ್ರಹವನ್ನ ಪ್ರದರ್ಶಿಸಿದ್ದಾರೆ ಅಂತಕ್ಕಂಥದ್ದು ಅಭಿಷೇಕ್ ಮನು ಸಿಂಘ್ರಿ ವಾದವಾಗಿದೆ. ಒಂದೂವರೆ ಗಂಟೆಗಳ ಸುದೀರ್ಘ ವಾದವನ್ನ ಅಭಿಷೇಕ್ ಮನು ಸಿಂಘ್ರಿ ಪ್ರಮುಖವಾಗಿ ಇದೊಂದು ರಾಜಕೀಯ ಪ್ರೇರಿತ ಕ್ರಮ, ಯಾಕಂದ್ರೆ ಹೈಕೋರ್ಟ್ ಎದುರುಗಡೆ ಯಾವುದೇ ರೀತಿಯಲ್ಲೂ ಕೂಡ ಕೇಸ್ನ ಮೆಂಟೇನೆಬಿಲಿಟಿ ಪ್ರಶ್ನೆ ಇಲ್ಲ, ಅದು ಜನಪ್ರತಿನಿಧಿಗಳ ನ್ಯಾಯಾಲಯ ಕೆಳ ನ್ಯಾಯಾಲಯದಲ್ಲಿದೆ. ಹೈಕೋರ್ಟ್ನಲ್ಲಿ ಕೇವಲ ರಾಜ್ಯಪಾಲರ ಸ್ಯಾಂಕ್ಷನ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶ್ನಿಸಿರ್ತಕ್ಕಂಥದ್ದರ ಬಗ್ಗೆ ಮಾತ್ರ ಈ ಒಂದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇವತ್ತು ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಮ್ಮ ವಾದವನ್ನ ಮಂಡಿಸಲಿದ್ದಾರೆ. ತುಷಾರ್ ಮೆಹ್ತಾ ಮೊದಲ ದಿನದ ವಾದದ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿ ಹೇಳಿದ್ರು, ಯಾವುದೇ ಅರ್ಜಿ ರಾಜ್ಯಪಾಲರ ಬಳಿ ಪೆಂಡಿಂಗ್ ಇಲ್ಲ, ಅದು ಕುಮಾರಸ್ವಾಮಿ ಇರ್ಬೋದು, ಜೊಲ್ಲೆ ಇರ್ಬೋದು, ನಿರಾಣಿ ಇರ್ಬೋದು, ಎಲ್ಲವನ್ನ ಡಿಸ್ಪೋಸ್ ಮಾಡಲಾಗಿದೆ ಅಂತಕ್ಕಂಥದ್ದನ್ನ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹೈಕೋರ್ಟ್ಗೆ ಹೇಳಿದ್ರು. ಇವತ್ತು ತಮ್ಮ ಸುದೀರ್ಘ ವಾದವನ್ನ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಹೈಕೋರ್ಟ್ ಎದುರುಗಡೆ ಮಂಡಿಸಲಿದ್ದಾರೆ. ಅದಾದ್ಮೇಲೆ ದೂರುದಾರರು ಕೂಡ ಕೆವಿಯೇಟ್ ಸಲ್ಲಿಸಿರೋದ್ರಿಂದ ದೂರುದಾರರ ಪರವಾಗಿ ಕೂಡ ವಾದ ಮಂಡನೆಗೆ ಅವಕಾಶವನ್ನ ನೀಡಲಾಗತ್ತಾ ಅಥವಾ ಕೇವಲ ಮಾತ್ರ ರಾಜ್ಯಪಾಲರ ಸ್ಯಾಂಕ್ಷನ್ಗೆ ಸಂಬಂಧಪಟ್ಟಂತೆ ಎರಡೂ ಪಕ್ಷಗಳ ವಾದವನ್ನ ಆಲಿಸಿದ ನಂತರ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇವತ್ತು ರಿಸರ್ವ್ ಮಾಡಬಹುದು ಅಥವಾ ಇವತ್ತೇ ತೀರ್ಪು ಕೊಡಬಹುದು. ತುಂಬಾ ಕುತೂಹಲ ಇದೆ. ಇವತ್ತು ರಜಾ ದಿನ ಆದ್ರೂ ಕೂಡ ಸ್ಪೆಷಲ್ ಬ್ರಾಂಚ್ ಅನ್ನುವ ಕಾರಣಕ್ಕೋಸ್ಕರ 10:30 ಸರಿಯಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದ ಎದುರು ತಮ್ಮ ವಾದ ಮಂಡನೆಯನ್ನ ಆರಂಭಿಸಿದ್ದಾರೆ. ವೀಣಾ. ಎಸ್ ಪ್ರಶಾಂತ್, ಮೊನ್ನೆನು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಿದ್ರು ಸುದೀರ್ಘವಾಗಿ 1.5 ಗಂಟೆಗಳ ಕಾಲ. ಪ್ರತಿಪಕ್ಷದವರು ಅದಕ್ಕೂ ಕೂಡ ತಕರಾರು ಎತ್ತಿದ್ರು, ಅಂದ್ರೆ ಕಾನೂನಾತ್ಮಕವಾಗಿ ಇವರು ವಾದ ಮಾಡ್ತಾ ಇಲ್ಲ, ಇಲ್ಲಿ ರಾಜಕೀಯವನ್ನ ಅವರೇ ಬೆರೆಸ್ತಾ ಇದ್ದಾರೆ, ರಾಜಕೀಯವಾದಂತಹ ವಾದ ಮಂಡನೆ ಆಯ್ತು ಅಂತ. ನೋಡಿ, ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದಲ್ಲಿ ಪ್ರಮುಖವಾಗಿ ಅವರ ಪ್ರಿಮೈಸಸ್ ಆಫ್ ಆರ್ಗ್ಯುಮೆಂಟ್ ಇರತಕ್ಕಂಥದ್ದು ಇದೊಂದು ರಾಜಕೀಯ ಪ್ರೇರಿತ ಕ್ರಮವನ್ನ ರಾಜ್ಯಪಾಲರು ತೆಗೆದುಕೊಂಡಿದ್ದಾರೆ. ಅವರು ಈ ದೂರುದಾರರು ಅವರ ಒಂದು ಮಿಸ್ಟೀರಿಯಸ್ ನ ಕಾರಣದಿಂದಾಗಿ ಅವರ ಮೇಲೆ ದಂಡ ಹಾಕಬೇಕಿತ್ತು, ಹೈಕೋರ್ಟ್ ಕೂಡ ಅವರ ಮೇಲೆ ದಂಡ ಹಾಕಬೇಕು. ಇದೊಂದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ, ಯಾಕಂದ್ರೆ ಕೇಂದ್ರದಲ್ಲಿ ಬೇರೆ ಸರ್ಕಾರ ಇದೆ, ರಾಜ್ಯದಲ್ಲಿ ಬೇರೆ ಸರ್ಕಾರ ಇದೆ, ಹೀಗಾಗಿ ರಾಜಕೀಯ ಪ್ರೇರಿತವಾಗಿ ಕೇಂದ್ರ ಸರ್ಕಾರದಿಂದ ನೇಮಕಗೊಂಡಿರ್ತಕ್ಕಂಥ ರಾಜ್ಯಪಾಲರು ಈ ಒಂದು ಪ್ರಿಜುಡೈಸ್ಡ್ ಮೈಂಡ್ ಇಂದ, ಆಕ್ಚುಲಿ ಅಪ್ಲಿಕೇಶನ್ ಆಫ್ ಮೈಂಡ್ ಒಂದ್ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕು, ನಾನ್ ಪಾರ್ಟಿಸನ್ ದೃಷ್ಟಿಯಿಂದ ಮಾಡಬೇಕು. ಆದ್ರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇದನ್ನ ಬಹಳ ಪ್ರಿಜುಡೈಸ್ಡ್ ಮೈಂಡ್ ನಿಂದ ಮಾಡಿದ್ದಾರೆ, ಅವರ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದಂತೆ ಕಾಣಲಿಲ್ಲ ಅಂತಕ್ಕಂಥದ್ದನ್ನ ಅಭಿಷೇಕ್ ಮನು ಸಿಂಘ್ವಿ ಒತ್ತಿವತ್ತಿ ಹೇಳಿದ್ದಾರೆ. ಸುಮಾರು 12-13 ವರ್ಷಗಳ ಹಿಂದೆ ಆಗಿನ ರಾಜ್ಯಪಾಲ ಎಚ್ ಆರ್ ಭಾರದ್ವಾಜ್ ಸ್ಯಾಂಕ್ಷನ್ ಅನ್ನ 5 ದೂರಿನ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಸ್ಯಾಂಕ್ಷನ್ ಕೊಟ್ಟಿದ್ರು. ಆಗ ಯಡಿಯೂರಪ್ಪನವರು ಸುಮಾರು 7 ತಿಂಗಳ ನಂತರ ಹೈಕೋರ್ಟ್ ಹೋದಾಗ ಹೈಕೋರ್ಟ್ ಆ ಸ್ಯಾಂಕ್ಷನ್ ಅನ್ನ ತಡೆ ಮಾಡಿತ್ತು. ಪ್ರಮುಖವಾಗಿರ್ತಕ್ಕಂಥ ಕಾರಣ 5 ದೂರುಗಳ ಸಂದರ್ಭದಲ್ಲಿ ಆಗಿನ ರಾಜ್ಯಪಾಲ ಎಚ್ ಆರ್ ಭಾರದ್ವಾಜ್ ಯಾವುದೇ ರೀತಿಯಾಗಿರ್ತಕ್ಕಂಥ ರೀಸನಿಂಗ್ ಯಾಕೆ ಈ ದೂರಿಗೆ ಸ್ಯಾಂಕ್ಷನ್ ಅನ್ನ ನಾನು ಕೊಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ರೀಸನಿಂಗ್ ಅನ್ನ ಕಾರಣವನ್ನ ಕೊಟ್ಟಿರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಆಗಿನ ಹೈಕೋರ್ಟ್ ಎಚ್ ಆರ್ ಭಾರದ್ವಾಜ್ ಅವರ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ನ ಅನುಮತಿಯನ್ನ ತಡೆ ಹಿಡಿದಿತ್ತು. ಅದನ್ನ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸಲಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಮ್ಯಾಟರ್ ಇಸ್ ಸ್ಟಿಲ್ ಪೆಂಡಿಂಗ್. ಹೀಗಿರುವಾಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಒಂದು ಸ್ಯಾಂಕ್ಷನ್ ಅನ್ನ ಸಿದ್ದರಾಮಯ್ಯನವರು ಪ್ರಶ್ನಿಸಿದ್ದಾರೆ. ಆಗ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಡಲಾಗಿತ್ತು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ 19 ಪ್ರಕಾರ. ಆದ್ರೆ ಈಗ 2018 ಈ ಒಂದು ಇಡೀ ಅಮೆಂಡ್ಮೆಂಟ್ ಆದ ನಂತರ, ತಿದ್ದುಪಡಿ ಆದ ನಂತರ,
17A ಅಂತಕ್ಕಂತ ಒಂದು ಲೇಯರ್ ಅನ್ನ ಸೇರಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕಳೆದ ವರ್ಷ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠವೇ ಹೈಕೋರ್ಟ್ ನಲ್ಲಿ ಒಂದು ಪ್ರಮುಖ ತೀರ್ಪನ್ನ ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಕೂಡ ಕಾಂಪಿಟೆಂಟ್ ಅಥಾರಿಟಿಯಿಂದ ಸ್ಯಾಂಕ್ಷನ್ ಅನ್ನ ತೆಗೆದುಕೊಂಡು ಬಂದಾಗ ಕೋರ್ಟ್ಗಳು ಅರ್ಜಿಗಳನ್ನ ಪುರಸ್ಕರಿಸಬೇಕೇ ಹೊರತು ನೇರವಾಗಿ ಅರ್ಜಿಗಳನ್ನ ಸ್ವೀಕಾರ ಮಾಡಬಾರದು ಅಂತಕ್ಕಂಥದ್ದನ್ನ ಹೈಕೋರ್ಟ್ ಒಂದು ಆದೇಶದಲ್ಲಿ ಹೇಳಿತ್ತು. ಅದರ ಆಧಾರದ ಮೇಲೆ 17A ರಾಜ್ಯಪಾಲರು ಈಗ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇದನ್ನ ಕೋರ್ಟ್ ಹೇಗೆ ವ್ಯಾಖ್ಯಾನಿಸುತ್ತೆ? ಪ್ರಮುಖವಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ 17A ತಿದ್ದುಪಡಿ ಆದ ನಂತರ ಅದನ್ನ ವ್ಯಾಖ್ಯಾನವನ್ನ ಈಗ ಹೈಕೋರ್ಟ್ ಮಾಡಬೇಕಿದೆ. ನ್ಯಾಚುರಲಿ ಏನೇ ತೀರ್ಪು ಬಂದರೂ ಒಂದು ಪಕ್ಷ ಸುಪ್ರೀಂ ಕೋರ್ಟ್ ಹೋಗುತ್ತೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದ ಸಂದರ್ಭದಲ್ಲಿ ಕೂಡ ಮ್ಯಾಟರ್ ಸುಪ್ರೀಂ ಕೋರ್ಟ್ ಹೋಗುತ್ತೆ, ದೂರುದಾರರು ಅದನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡು ಹೋಗ್ತಾರೆ. ಒಂದ್ ವೇಳೆ ಹೈಕೋರ್ಟ್ ವ್ಯತಿರಿಕ್ತವಾಗಿರ್ತಕ್ಕಂಥ ತೀರ್ಪು ಬಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಆದರೆ ಮೆಂಟೇನಬಿಲಿಟಿ ಮ್ಯಾಟರ್ ಅನ್ನ ಡಿಸ್ಪೋಸ್ ಆಫ್ ಮಾಡಲಿಕ್ಕೆ ಕೆಳ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ತಡೆಯಾಜ್ಞೆ ತೆರವುಗೊಳ್ಳುತ್ತೆ. ಆ ದೃಷ್ಟಿಯಿಂದ ಇದಕ್ಕೆ ಕಾನೂನಿನ ವ್ಯಾಖ್ಯಾನ ಏನು ಅಂತಕ್ಕಂಥದ್ದನ್ನ ಹೈಕೋರ್ಟ್ ನಿಷ್ಕರ್ಷೆಗೆ ಬಂದ ನಂತರ ಒಂದು ಸ್ಪಷ್ಟ ಚಿತ್ರಣ ದೊರೆಯಲಿದೆ. ವೀಣಾ, ಎಸ್ ಪ್ರಶಾಂತ್, ಅಂದ್ರೆ ಯಾವುದೇ ರೀತಿಯ ತೀರ್ಪು ಬಂದರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿರ್ಬೋದು ಅಥವಾ ವಿರುದ್ಧವಾಗಿರ್ಬೋದು, ಯಾವುದೇ ರೀತಿಯ ತೀರ್ಪು ಬಂದರೂ ಕೂಡ ಅದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರೋದಂತೂ ಕನ್ಫರ್ಮ್. ಇದರ ಜೊತೆಗೆ ಒಂದು ವೇಳೆ ಈಗ ಸಿದ್ದರಾಮಯ್ಯನವರ ತೀರ್ಪು ಏನಾಗುತ್ತೋ ಗೊತ್ತಿಲ್ಲ, ಯಾಕಂತಂದ್ರೆ ಇವತ್ತು ರಾಜ್ಯಪಾಲರ ಪರ ವಾದ ಮಂಡನೆ ಆಗಬೇಕಾಗಿದೆ, ದೂರುದಾರರ ಪರ ವಾದ ಮಂಡನೆ ಆಗಬೇಕಾಗಿದೆ, ಮತ್ತೆ ವಿಚಾರಣೆ ಮುಂದೂಡಿಕೆ ಆಗುತ್ತಾ ಅಥವಾ ಇವತ್ತೇ ತೀರ್ಪು ಬರುತ್ತಾ ಗೊತ್ತಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೇ ತೀರ್ಪು ಬಂದಿದ್ದೇ ಆದರೆ ಆಗ ನಿಜಕ್ಕೂ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಕುತ್ತು ಬರುತ್ತಾ? ಯಾಕಂತಂದ್ರೆ ಹೈಕಮಾಂಡ್ ಈಗಾಗಲೇ ಕಾಂಗ್ರೆಸ್ ನಾಯಕರು ಎಲ್ರಿಗೂ ಕೂಡ ಹೇಳಿರುವಂಥದ್ದು ಅವರ ಬೆನ್ನಿಗೆ ನಿಲ್ಲಬೇಕು ಅಂತ, ಜೊತೆಗೆ ಹೈಕಮಾಂಡ್ ಕೂಡ ಇದೆ. ಸೊ ಹಾಗಾಗಿ ಒಂದು ವೇಳೆ ವಿರುದ್ಧ ತೀರ್ಪು ಬಂದರೆ ಏನಾಗಬಹುದು? ಆಬ್ವಿಯಸ್ಲಿ ಸಿದ್ದರಾಮಯ್ಯನವ್ರಿಗೊಂದು ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ. ಒಂದ್ ವೇಳೆ ಹೈಕೋರ್ಟ್ ವ್ಯತಿರಿಕ್ತವಾಗಿರ್ತಕ್ಕಂಥ ತೀರ್ಪು ನೀಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೊಂದು ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಮೊದಲ ನ್ಯಾಯಾಲಯ ಈಗ ನೋಡಿ, ಯಡಿಯೂರಪ್ಪನವರ ಪ್ರಕರಣದಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು, ಅದು ಯಡಿಯೂರಪ್ಪನವರಿಗೆ ರಾಜಕೀಯವಾಗಿ ಕೂಡ ಲಾಭ ಆಯ್ತು. ಸಿದ್ದರಾಮಯ್ಯನವರಿಗೆ ಕಾನೂನಿನ ದೃಷ್ಟಿಯಿಂದ ಲಾಭ ಆಗತ್ತಾ ನಷ್ಟ ಆಗತ್ತಾ ಅಂತಕ್ಕಂಥದ್ದು ಅದು ರಾಜಕೀಯವಾಗಿ ಕೂಡ ಅದು ಡೈರೆಕ್ಟ್ಲಿ ಅದರ ಪರಿಣಾಮ ಇರುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿಬೇಕಾದ್ರೆ FIR ಒಂದು ವೇಳೆ ದಾಖಲಾಗ್ತಕ್ಕಂಥ ಸಂದರ್ಭ ಬಂದ್ರೆ ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ರೀತಿಯ ಪರಿಪಾಠ ಇದೆ. ಮುಖ್ಯಮಂತ್ರಿಗಳ ವಿರುದ್ಧ FIR ದಾಖಲಾದ್ರೆ ಅವರನ್ನ ಮುಂದುವರಿಸ್ತಕ್ಕಂಥ ಅವಕಾಶಗಳು ಕಡಿಮೆ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಹೈಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ, ಜನಪ್ರತಿನಿಧಿಗಳ ನ್ಯಾಯಾಲಯ ಏನ್ ತೀರ್ಮಾನ ಕೊಡುತ್ತೆ, ಇದು ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಅದು ಬಹಳ ಮುಖ್ಯ ಆಗುತ್ತೆ. ಈ ಹಂತದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್, ಕಾಂಗ್ರೆಸ್ನ ನಾಯಕರು ಬಹಿರಂಗವಾಗಿ ನಾವು ಸಿದ್ದರಾಮಯ್ಯನವ್ರ ಜೊತೆ ಇದೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು ಕೂಡ, ಒಂದ್ ವೇಳೆ FIR ದಾಖಲಾದ್ರೆ ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಕಾನೂನಿನ ದೃಷ್ಟಿಯಿಂದ ವೀಕ್ ಆಗ್ತಾರೆ, ಅದು ಪೊಲಿಟಿಕಲ್ ಇಂಪ್ಯಾಕ್ಟ್ ಕೂಡ ನಿಶ್ಚಿತವಾಗಿರುತ್ತೆ. ಈಗ ಬಹಿರಂಗವಾಗಿ ಎಲ್ರೂ ಕೂಡ ನಾವು ನಿಮ್ ಹಿಂದಿದ್ದೀವಿ ಹಿಂದಿದ್ದೀವಿ ಅಂತಕ್ಕಂಥದ್ದು, ಆದ್ರೆ ಹೈಕೋರ್ಟ್ ಒಂದ್ ವೇಳೆ ಮುಖ್ಯಮಂತ್ರಿಗಳ ಪರವಾಗಿ ತೀರ್ಪು ಕೊಟ್ಟರೆ ರಾಜ್ಯಪಾಲರ ಕ್ರಮ ಏನಿದೆ, ಅದು ನಿರಾಣಿ ಪ್ರಕರಣದಲ್ಲಿ ಬೇರೆ, ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಬೇರೆ, ಪೊಲಿಟಿಕಲಿ ಮೋಟಿವೇಟೆಡ್ ಇದೆ ಅಂತಕ್ಕಂಥ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನ ಹೈಕೋರ್ಟ್ ಒಪ್ಪಿಕೊಂಡ್ರೆ ಮುಖ್ಯಮಂತ್ರಿಗಳು ನಿರಾಳರಾಗ್ತಾರೆ. ಒಂದ್ ವೇಳೆ ಹೈಕೋರ್ಟ್ ಈ ರೀಸನಿಂಗ್ ಅನ್ನ ಒಪ್ಪಿಕೊಳ್ಳದೆ ವ್ಯತಿರಿಕ್ತ ತೀರ್ಮಾನ ಕೊಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಗೆ ಒಂದಿಷ್ಟು ಪ್ರಶ್ನೆಗಳು ಬರುವುದು ನಿಶ್ಚಿತ. ಸಂಚಕಾರ ಬರುತ್ತೆ ಅಂತಕ್ಕಂಥದ್ದನ್ನ ಈಗಲೇ ಹೇಳಕ್ ಸಾಧ್ಯ ಇಲ್ಲ, ಆದ್ರೆ ಪ್ರಶ್ನಾರ್ಥಕ ಚಿಹ್ನೆಗಳು ನಿಶ್ಚಿತವಾಗಿ ಶುರು ಆಗ್ತವೆ. ವೀಣಾ, ಎಸ್ ಎಸ್, ಇದರ ಜೊತೆಗೆ ಪ್ರಶಾಂತ್, ಇವತ್ತು ಕಾಂಗ್ರೆಸ್ನಿಂದ ರಾಜಭವನ ಚಲೋ ಕೂಡ ಇದೆ. ಸೊ ಹೀಗಿರುವಾಗ ಒಂದು ಕಡೆ ವಾದ ಪ್ರತಿವಾದ, ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆಯುತ್ತೆ, ಮತ್ತೊಂದು ಕಡೆ ಕಾಂಗ್ರೆಸ್ ರಾಜಭವನ ಚಲೋ ಮಾಡ್ತಾ ಇದೆ, ರಾಜ್ಯಪಾಲರು ಕೂಡ ಕಾಂಗ್ರೆಸ್ ನಿಯೋಗಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಸೊ ಒಂದು ರೀತಿ ಪ್ರೆಷರ್ ಹಾಕುವಂತಹ ತಂತ್ರನ ವಿರೋಧ ಪಕ್ಷಗಳು ಕೂಡ ಇದರ ಪ್ರತಿಭಟನೆಯನ್ನ ಮಾಡಿದ್ವು. ಆಡಳಿತ ಪಕ್ಷವು ಕೂಡ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಆಕ್ಚುಲಿ ಕೇಸಿಗೆ ಸಂಬಂಧಪಟ್ಟಂತೆ ಇದು ಯಾವುದೇ ರೀತಿಯಾಗಿರ್ತಕ್ಕಂತ ಪರಿಣಾಮವನ್ನ ಬೀರಲ್ಲ. ಕೋರ್ಟ್ಗಳು ಇವು ಅಂದ್ರೆ ನೀವು ಪಾದಯಾತ್ರೆಯನ್ನ ಮಾಡಿದ್ರಿ ಎನ್ನುವ ಕಾರಣಕ್ಕೋಸ್ಕರ ಕೋರ್ಟ್ಗಳು ತೀರ್ಮಾನ ಕೊಡಲ್ಲ, ಅಥವಾ ನೀವು ರಾಜಭವನ್ ಚಲೋ ಮಾಡಿದ್ರಿ ಎನ್ನುವ ಕಾರಣಕ್ಕೋಸ್ಕರ ಕೋರ್ಟ್ಗಳು ತೀರ್ಮಾನ ಕೊಡಲ್ಲ. ಒಂದು ಇಕೋಸಿಸ್ಟಮ್, ಒಂದು ವಾತಾವರಣವನ್ನ ಪಬ್ಲಿಕ್ ಕನ್ಸಂಪ್ಷನ್ಗೋಸ್ಕರ ತಯಾರು ಮಾಡ್ತಕ್ಕಂಥ
ಪಬ್ಲಿಕ್ ನರೇಟಿವ್ ಅನ್ನ ಸೆಟ್ ಮಾಡ್ತಕ್ಕಂತ ಒಂದು ಪ್ರಯತ್ನವನ್ನ ರಾಜಕೀಯ ಪಕ್ಷಗಳು ಮಾಡ್ತವೆ, ಮಾಡಲೂಬೇಕು ಕೂಡ. ಯಾಕಂದ್ರೆ ರಾಜಕೀಯ ಪಕ್ಷಗಳ ಒಟ್ಟಾರೆ ಭವಿಷ್ಯ ಕೂಡ ಈ ರೀತಿಯ ಪ್ರಕರಣಗಳಲ್ಲಿ ಅಡಕಾಗಿರುತ್ತೆ. ಆ ಕಾರಣದಿಂದ ಒಂದ್ ಕಡೆ ವಿರೋಧ ಪಕ್ಷಗಳು ಪಾದಯಾತ್ರೆಯನ್ನ ಮಾಡಿದ್ವು, ಇನ್ನೊಂದು ಕಡೆ ಆಡಳಿತ ಪಕ್ಷ ರಾಜಭವನ್ ಚಲೋ ಮಾಡ್ತಾ ಇದೆ, ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನ ಕೂಡ ನಡೆಸ್ತು. ಆಕ್ಚುಲಿ ಕೇಸ್ ಮೇಲೆ ಇದರ ಪರಿಣಾಮ ನಿಲ್ಲಿರುತ್ತೆ. ಅಂದ್ರೆ ನೀವು ಇದನ್ನ ಸಮೀಕರಿಸಿ ಹೇಳೋದಾದ್ರೆ ಯಾವ್ದಾದ್ರು ಇಂಟರ್ನ್ಯಾಷನಲ್ ಮ್ಯಾಚ್ ಇತ್ತು ಅಂತ ಅನ್ಕೋಣ, ಒಳಗಡೆ ಕ್ರೀಡಾಂಗಣದಲ್ಲಿ ನಡೀತಕ್ಕಂತ ಮ್ಯಾಚ್ಗೂ ಹೊರಗಡೆ ಅಭಿಮಾನಿಗಳು ಅಂದ್ರೆ ಆ ರೀತಿಯ ಒಂದು ಶಿಳ್ಳೆ ಹಾಕುವುದಕ್ಕೂ ನೇರವಾಗಿರ್ತಕ್ಕಂತ ಸಂಬಂಧ ಯಾವತ್ತೂ ಇರಲ್ಲ. ಆ ರೀತಿ ಕೋರ್ಟ್ಗಳ ಮೇಲೆ ಇದರದ್ದು ಯಾವುದೇ ರೀತಿಯ ಬೇರಿಂಗ್ ಇರಲ್ಲ. ಕೋರ್ಟ್ಗಳು ಕೂಡ ಮುಖ್ಯಮಂತ್ರಿಗಳು ಹುದ್ದೆಯಲ್ಲಿ ಮುಂದುವರಿತಾರಾ ಇಲ್ವಾ ಅನ್ನೋದರ ದೃಷ್ಟಿಯಿಂದ ತೀರ್ಮಾನವನ್ನ ತೆಗೆದುಕೊಳ್ಳಲ್ಲ. ಮೆರಿಟ್ಸ್ ಆಫ್ ದ ಕೇಸ್ ಏನಿದೆ, ರಾಜ್ಯಪಾಲರು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದ್ದಾರಾ ಇಲ್ವಾ, ತಮ್ಮ ಡಿಸ್ಕ್ರಿಷನ್ ಅನ್ನ ಪೊಲಿಟಿಕಲಿ ಮೋಟಿವೇಟೆಡ್ ಇಲ್ಲದೆ ಬಳಸಿದ್ದಾರಾ, ಈ ಕಾನೂನಿನ ಪ್ರಕಾರ ಇದರ ಸರಿಯೋ ತಪ್ಪೋ ಅಂತಕ್ಕಂಥದ್ದನ್ನ ಮಾತ್ರ ಕೋರ್ಟ್ಗಳು ನಿರ್ಧರಿಸ್ತವೆ ಹೊರತು ಈ ರೀತಿಯಾಗಿರ್ತಕ್ಕಂತಹ ಒತ್ತಡ ಕೋರ್ಟ್ಗಳ ಮೇಲೆ ಕೆಲಸ ಮಾಡಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಶಾಂತ್ ಆಮೇಲೆ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.